ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಬರುವಂಥ ಚಾಟ್ಸ್, ವೀಡಿಯೋಸ್, ಫೋಟೋಸ್ ಹಾಗೂ ಆಡಿಯೋಗಳನ್ನು ಯಾವ ರೀತಿ ನಿಮ್ಮ ಆಟೋಮೆಟಿಕ್ಕಾಗಿ ಎಸ್ ಡಿ ಕಾರ್ಡಲ್ಲಿ ಸೇವ್ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಫ್ರೆಂಡ್ಸ್, ನಿಮ್ಮದು ಎಸ್ ಡಿ ಕಾರ್ಡ್ ಫ್ರೀ ಸ್ಪೇಸ್ ಇರುತ್ತೆ, ಹಾಗೆ ನಿಮ್ಮದು ಫೋನ್ ಸ್ಟೋರೇಜ್ ಕೂಡ ಫುಲ್ ಆಗಿರುತ್ತೆ. ಸೊ ಆದ್ದರಿಂದ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ನಿಮ್ಮ ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗುವಂತೆ ವಾಟ್ಸಪ್ನಲ್ಲಿ ಬರುವಂಥ ವೀಡಿಯೋ ಚಾಟ್ಸ್ಗಳನ್ನು ಯಾವ ರೀತಿ ಸೇವ್ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ ಏನಂತ ಹೇಳಿದ್ರೆ, ನಂದು ಸ್ಯಾಮ್ಸಂಗ್ ಮೊಬೈಲ್ ಆಗಿರುತ್ತೆ. ಸೊ ನಿಮ್ಮದು ಸ್ಯಾಮ್ಸಂಗ್ J7, J2, J8 ಎಲ್ಲ ಫ್ಯೂಚರ್ಸ್ ಒಂದೇ ಥರ ಇರುತ್ತೆ ಅಂದರೆ ಸೆಟ್ಟಿಂಗ್ಸ್. ಸೊ ನಿಮ್ಮದು ಓಪೋ, ರೆಡ್ಮಿ, Y2 ಏನಾದರೂ ಆಗಿದ್ರೆ ನೀವು ಸ್ವಲ್ಪ ಹುಡುಕಬೇಕಾಗುತ್ತೆ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ ಅಂತ. ಸೊ ಮೊದಲದಾಗಿ ಫ್ರೆಂಡ್ಸ್, ನಾನೀಗ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ತೇನೆ. ನಂತರ ಫ್ರೆಂಡ್ಸ್, ನಮಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಡಿವೈಸ್ ಕೇರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಸ್ಟೋರೇಜ್ ಆಪ್ಷನ್ಗೆ ಬರ್ತೇನೆ. ಸ್ಟೋರೇಜ್ ಆಪ್ಷನ್ಗೆ ಬಂದ ತಕ್ಷಣ ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಸ್ಟೋರೇಜ್ ಬೂಸ್ಟರ್ ಒಂದು ಆಪ್ಷನ್ ತೋರಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಇಲ್ಲಿ ಮೂವ್ ಕಂಟೆಂಟ್ ಟು ಎಸ್ ಡಿ ಕಾರ್ಡ್ ಅಂತ ಇರುತ್ತೆ. ಅಂತಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫ್ರೀ ಆಫ್ ಇಂಟರ್ನಲ್ ಸ್ಟೋರೇಜ್ ಸ್ಪೇಸ್ಡ್ ಬೈ ಮೂವಿಂಗ್ ಸೋಷಿಯಲ್ ನೆಟ್ವರ್ಕ್ ಅಂತ ಇರುತ್ತೆ. ಅಂದರೆ ನಿಮಗೇನಾದರೂ ಯಾವುದಾದ್ರೂ ವಾಟ್ಸಪ್, ಫೇಸ್ಬುಕ್, ಇದು ಟ್ವಿಟರ್ನಲ್ಲಿ ಬರುವಂಥ ವೀಡಿಯೋ, ಫೋಟೋಸ್ ಎಲ್ಲ ನೀವು ಸೇವ್ ಮಾಡ್ತೀರಂದರೆ ಆಟೋಮೆಟಿಕ್ಕಾಗಿ ಅದು ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗಿರುತ್ತೆ. ಸೊ ಈಗ ಸೇವ್ ಆಗಿರೋದು ಕೂಡ ಈಗ ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗಿರುತ್ತೆ, ಇನ್ನು ಮುಂದೆ ಬರೋದು ಕೂಡ ನೀವು ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗಿರುತ್ತೆ. ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕ, ಸೊ ಅಲ್ಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನನಗೆ ಆಲ್ ಆ್ಯಪ್ಸ್ ಅಂತ ಇರುತ್ತೆ. ಅಂದರೆ ನಾನೀಗ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನನಗೆ ವಾಟ್ಸಪ್ನಲ್ಲಿ ಬರುವಂಥ ಫೋನ್ಸ್ ಎಲ್ಲ ಈಗ ಸೇವ್ ಆಗುತ್ತೆ ಎಸ್ ಡಿ ಕಾರ್ಡಲ್ಲಿ. ಸೊ ನಿಮಗೆ ಫ್ರೆಂಡ್ಸ್ ಅದು ತೋರಿಸಲ್ಲ ಮೊದಲೇದಾಗಿ. ಸೊ ಇಲ್ಲಿ 3 ಡಾಟ್ ಇರುತ್ತೆ ನೋಡಿ, ಎಸ್ ಡಿ ಕಾರ್ಡ್ ಎನ್ಕ್ರಿಪ್ಸ್ ಅಂತ, ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆಲ್ರೆಡಿ ಎನೇಬಲ್ ಮಾಡ್ಕೊಂಡಿದ್ದೇನೆ. ಸೊ ನೀವಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ವಲ್ಪ ಹೊತ್ತದು 100% ಆಗೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ ಆಲ್ ಆಪ್ಷನ್ ಅಂತ ಇರುತ್ತೆ. ಸೊ ನಂದು ವಾಟ್ಸಪ್, ಕೇವಲ ವಾಟ್ಸಪ್ ಮಾತ್ರ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಈಗ ಇದ್ರ ಮೇಲೆ ಎನೇಬಲ್ ಮಾಡ್ಕೊಳ್ತೇನೆ. ಈಗ ನನಗೆ ಬರುವಂಥ ವೀಡಿಯೋ, ಫೋಟೋಸ್, ಆಡಿಯೋ ಎಲ್ಲ ಈಗ ವಾಟ್ಸಪ್ನಲ್ಲಿ ಅಂದರೆ ಎಸ್ ಡಿ ಕಾರ್ಡ್ನಲ್ಲಿ ಆಟೋಮೆಟಿಕ್ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಸ್ ಡಿ ಕಾರ್ಡ್ ಅಂತ ತೋರಿಸುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಮೂವ್ ಆ್ಯಪ್ಸ್ ಟು ಎಸ್ ಡಿ ಕಾರ್ಡ್ ಅಂತ ಇದೆ. ಸೊ ಇದನ್ನು ಕೂಡ ನೀವು ಮೂವ್ ಮಾಡೋ ಮೂಲಕ, ಆಲ್ ಆ್ಯಪ್ಸ್ನ ಮೂವ್ ಮಾಡೋ ಮೂಲಕ ನಿಮ್ಮದು ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗಿರುತ್ತೆ. ಆ್ಯಪ್ಸ್ ಕೂಡ ನೀವು ಎಸ್ ಡಿ ಕಾರ್ಡನ್ನು ರಿಮೂವ್ ಮಾಡಿದ್ರೆ ನಿಮ್ಮ ಆ್ಯಪ್ಸ್ ಕೂಡ ನಿಮ್ಮದು ರಿಮೂವ್ ಆಗುತ್ತೆ. ಸೊ ಅದೇ ರೀತಿ ಫ್ರೆಂಡ್ಸ್, ಇದು ಕೇವಲ ನೀವು ಇದನ್ನೇ ಮಾತ್ರ ಮಾಡ್ಕೊಳ್ಳಿ, ಮೂವ್ ಕಂಟೆಂಟ್ ಎಸ್ ಡಿ ಕಾರ್ಡ್ ಅಂದರೆ ನಿಮಗೆ ಬರೋ ವೀಡಿಯೋಸ್, ಫೋಟೋಸ್ ಎಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಎಸ್ ಡಿ ಕಾರ್ಡಲ್ಲಿ ಸೇವ್ ಆಗಿರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.